हरिओम। ब्रह्मादि योगी मुनि पूजित सिद्ध मंत्रम दारिद्र्य दुख भव रोग विनाश मंत्रम संसार सागर समुत्तरणैक मंत्रम वंदे महाभयहरम रघुराम मंत्रम वंदे महाभयहरम रघुमा रघुराम मंत्रम। जानकी जीवन स्मरण जय जय राम। भगवद भक्तरल्ली विज्ञापने अखिलांड कोटि ब्रह्मांड नायक राजाधिराज समर्थ सद्गुरु श्री गोंदावली ब्रह्मचैतन्य महाराजर दिव्य चरित्रेगे स्वागतवन्न कोर्तेने। श्री महाराजरु तम्म तपस्सन्न मुगिसी देशवन्न संचारवन्न माड्ता इंदूरिगे बंदागिदे। इंदूरिनल्ली अनेक भक्तरिगे अनुग्रहवन्न माडी जीजीबाईगे आशीर्वदिसी ಹಾಗೂ ಆ ಇಂದೂರಿನಲ್ಲೊಬ್ಬ ಗೌಳಿ ಇರ್ತಾನೆ ದನಕಾಯೋ, ಅವನಿಗೂ ಕೂಡ ಪ್ರಥಮ ಭಕ್ತನು, ಮಹಾರಾಜರ ಮೊಟ್ಟ ಮೊದಲ ಭಕ್ತ ಅವನು, ಅವನಿಗೂ ಕೂಡ ಆಶೀರ್ವದಿಸಿ ಎಷ್ಟು ಪ್ರೇಮದಿಂದ ಜಿಜಿಬಾಯಿ ಕಟ್ಟಾಕ್ಬಿಟ್ಟಿರ್ತಾಳಪ್ಪ ಅಂದರೆ ಹೇಗೆ ಮಹಾರಾಜರು ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಅನ್ನೋದಕ್ಕೊಂದು ಸಣ್ಣ ಕಾರಣ ಹುಡುಕ್ತಾ ಇರ್ತಾರೆ. ಒಮ್ಮೆ ಆ ಗೌಳಿ ಬಂದಾಗ ಮಹಾರಾಜರು ನಿಜವಾಗ್ಲೂ ವಿಶ್ರಾಂತಿಯಲ್ಲಿ ಇರ್ತಾರೆ. ಇದ್ದಾಗ ಅವನು ಬಂದಾಗ ಏನಾಗುತ್ತೆ ಅಂದರೆ ಜಿಜಿಬಾಯಿ ಇಲ್ಲ ಅಂತ ಹೇಳಿಬಿಡ್ತಾರೆ, ಅವ್ರು ಮಲಗಿದ್ದಾರೆ ಅಂತ. ಆಗ ಅದೊಂದೇ ಸಣ್ಣ ನಿಮಿತ್ತ ಮಾಡಿಕೊಂಡು ಜೋರಾಗಿ ಅವರು ಆ ಒಂದು ಜಿಜಿಬಾಯಿ ಮೇಲೆ ಒದರಾಡಿ ಎಲ್ಲವನ್ನೂ ಮಾಡಿ ಅವರಲ್ಲಿಂದ ಹೊರಡ್ತಾರೆ. ಅವರು ಅನೇಕ ತೀರ್ಥಕ್ಷೇತ್ರಗಳೆಲ್ಲವನ್ನೂ ಕೂಡ ದಾಟಿಕೊಂಡು ಅವರು ಗೋಂದಾವಳಿಗೆ ತಮ್ಮ ಸ್ವಂತ ಊರಿಗೆ ಅವರು ಬರ್ತಾರೆ. ಶ್ರೀ ಮಹಾರಾಜರು ಮನೆ ಬಿಟ್ಟು 8 ವರ್ಷಗಳು ಕಳೆದಿರುತ್ತೆ. ಆ ಮಹಾರಾಜರು ಮನೆ ಬಿಟ್ಟ ನಂತರ ರಾವಜಿ ಪಂತರಿಗೆ, ಮಹಾರಾಜರ ತಂದೆಯಾದಂತಹ ತಂದೆಯವರಾದ ರಾವಜಿ ಪಂತರಿಗೆ ಅಷ್ಟೇನು ಅಸಮಾಧಾನ ಅಂತ ಅನ್ನಿಸ್ತಿಲ್ಲ, ಅಷ್ಟೇನು ಅಸಮಾಧಾನ ಅಂತ ಅನ್ನಿಸ್ತಿಲ್ಲ. ಆದರೆ ಗೀತಾಬಾಯಿಗೆ ಅಮ್ಮ ಅಲ್ವಾ, ತಾಯಿ ಹೃದಯ, ಅಕ್ಕಿಗೆ ಮಾತ್ರ ಏನು ಒಂದು ಪದಾರ್ಥ ಮಾಡಿದ್ರು, ಯಾರೇ ಒಬ್ಬ ಹುಡುಗ ತುಂಬ ತುಂಟುತನ ಮಾಡ್ತಾ ಇದ್ರು, ಏನು ಮಾಡಿದ್ರು ಕೂಡ ಆ ತಾಯಿ ಹೃದಯಕ್ಕೆ ಬರ್ತಾ ಇತ್ತು, ಓಹ್ ಇದು ನನ್ನ ಮಗನಿಗಿಷ್ಟ, ಇದು ನನ್ನ ಮಗನಿಗಿಷ್ಟ. ಪ್ರತಿನಿತ್ಯವೂ ಕೂಡ ಅವರು ಆ ಒಂದು ಮಹಾರಾಜರನ್ನ ನೆನಪಿಸಿಕೊಂಡು ಯಾವಾಗಲೂ ಇರ್ತಿದ್ರು. ಯಾಕಂದ್ರೆ ಅಷ್ಟು ಸದ್ಗುಣ ಆ ಮಹಾರಾಜರಲ್ಲಿ ಇತ್ತು. ಮಹಾರಾಜರಿಗೆ ಒಬ್ಬ ತಮ್ಮ ಇದ್ದ, ಅವನ ಹೆಸರು ಅಣ್ಣ ಅಂತ, ತಮ್ಮನ ಹೆಸರು ಅಣ್ಣ ಅನ್ನೋದೇ ಅವನ ಹೆಸರು, ಅಣ್ಣ ಬುವ ಅಂತ ಕರೀತಿದ್ರು. ಒಬ್ಬಳು ತಂಗಿ, ಅವಳ ಹೆಸರು ಮುಕ್ತಾಬಾಯಿ ಅಂತ, ಮುಕ್ತಾಯಿ ಅಂತ ಕರೀತಿದ್ರು. ಅವ್ರನ್ನ ನೋಡಿಕೊಂಡು ಹೇಗೋ ಸಮಾಧಾನ ಮಾಡಿಕೊಂಡು ಅವರಿಬ್ರು ಇದ್ರು. ಹೀಗಿದ್ದಾಗ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ, ಗೋಂದಾವಳಿಗೆ ಯಾರೊಬ್ಬ ಸಾಧು ಸತ್ಪುರುಷರು ಬಂದರೂ ಕೂಡ, ಒಬ್ಬ ಭೈರಾಗಿ ಬಂದರೂ ಕೂಡ ಅವ್ರ ಹತ್ರ ಹೋಗೋದು, ಅವರಿಗೆ ನಮಸ್ಕಾರವನ್ನು ಮಾಡೋದು, ನಮಸ್ಕಾರ ಮಾಡಿ ಅವರ ಮಗನ ವಿಷಯವಾಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡೋದು. ಇಂಥವನು ಇಷ್ಟು ವರ್ಷದವನು ಇರ್ತಾನೀಗ, ಈಗ ಅವನನ್ನೆಲ್ಲಾದರೂ ನೀವು ನೋಡಿದ್ರ, ಏನಾದ್ರು ನೋಡಿದ್ರ ಅಂತ ಎಲ್ಲ ಮಹಾರಾಜರ ಲಕ್ಷಣಗಳನ್ನು ಎಲ್ಲವನ್ನೂ ಕೂಡ ಜಿಜಿಬಾಯಿ, ಆ ಅವರ ತಾಯಿ, ಮಹಾರಾಜರ ತಾಯಿ ಹೇಳು. ಹೀಗೆ ಹೇಳ್ತಾ ಹೇಳ್ತಾ ಏನಾಗುತ್ತೆ, ಒಂದ್ಸಲಿ ಸದಾಕಾಲವೂ ಕೂಡ ಯಾರೊಬ್ರು ಬಂದರೂ ಕೂಡ ದರ್ಶನಕ್ಕೆ ಹೋಗಬೇಕು. ಆ ದರ್ಶನಕ್ಕೆ ಹೋದಾಗ ಆ ಮಹಾ ಗೀತಾಬಾಯಿ ಅವರು, ಮಹಾರಾಜರ ತಾಯಿಯವರ ಗೀತಾಬಾಯಿ ಅವರು ಅವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಆಶೀರ್ವಾದ ಮಾಡಿ ನನ್ನ ಮನೆಯಿಂದ ಹೊರಟು ಮಗ ನಮಗೆ ವಾಪಸ್ ಸಿಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕು. ಹೀಗೆ ದಿನವೂ ಹೀಗೆ ಆದಾಗ ಪ್ರತಿ ಸಲಿನೂ ಕೂಡ ಏನಾದ್ರು ರಾವಜಿ ಪಂತರು ಗೀತಾಬಾಯಿ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ನೋಡ್ತಾ ಇರಿ ನನ್ನ ಮಗ ಬಂದೇ ಬರ್ತಾನೆ, ಒಬ್ಬ ಸತ್ಪುರುಷರನ್ನ ಕಂಡು ಅವರಿಂದ ಉಪದೇಶವನ್ನು ತೆಗೆದುಕೊಂಡು ಅವನು ದೊಡ್ಡ ಸಾಧುವಾಗಿ
ನಮ್ಮ ಮನೆಗೆ ಮತ್ತೆ ಅಮ್ಮನ ಹುಡುಕೊಂಡು ಬಂದೇ ಬರ್ತಾನೆ ಅಂತ ಅವರು ಯಾವಾಗಲೂ ಕೂಡ ತಮ್ಮನ್ನ ತಾವು ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ. ಆದರೆ ರಾವ್ಜಿ ಅವರು ಹೊರಗಡೆಗೆ ಎಲ್ಲೂ ಕೂಡ ಅವರು ಈ ದುಃಖವನ್ನು ತೋರಿಸ್ಕೊಳ್ಳೋದಿಲ್ಲ. ಆದರೆ ಆ ದುಃಖ ಏನಾಗಿದೆ, ಶರೀರದ ಮೇಲೆ ಪರಿಣಾಮ ಬೀಳುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ರಾವ್ಜಿ ಅವರಿಗೆ ಒಂದು ವೃದ್ಧಾಪ್ಯ ಅನ್ನೋದು ಅವರ ಮುಖದಲ್ಲಿ, ಆ ನೋವು ಆ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ನೋಡಿ, ಹೀಗೆ ಮಹಾರಾಜರು ಇಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಮಹಾರಾಜರು ಅನೇಕ ತೀರ್ಥಕ್ಷೇತ್ರಗಳೆಲ್ಲವನ್ನು ನೋಡಿ ಅವರು ಗೋಂದಾವಳೆ ನಗರಕ್ಕೆ, ಅವ್ರ ಊರಿಗೇನೆ ಬರ್ತಾರೆ. ಅವ್ರ ಊರಿಗೆ ಬಂದು ಆ ಮಾಣಗಂಗಾ ನದಿ ತೀರದಲ್ಲಿದ್ದಂತಹ ಆ ಮಾರುತಿ ಗುಡಿಯೊಳಗೆ ಅವರು ಉಳ್ಕೊಳ್ತಾರೆ. ಉಳ್ಕೊಂಡ ಮೇಲೆ ಅವ್ರ ಜೊತೆಗೆ ಒಂದು ಮೂರ್ನಾಲ್ಕು ಜನ ಭೈರಾಗಿಗಳಿರ್ತಾರೆ, ಗೋಸಾವಿಗಳು. ಗೋಸಾವಿ, ಭೈರಾಗಿ, ಸಾಧು, ಸಂತ, ಸತ್ಪುರುಷ ಇವೆಲ್ಲವೂ ಕೂಡ ಒಂದೇ ತರಹ, ಅಂದರೆ ಭಗವಂತನೇ ಬೇಕು ಅಂತ ಪ್ರಪಂಚವನ್ನು ತ್ಯಾಗ ಮಾಡಿದವರು ಅಂತ ಅರ್ಥ, ತ್ಯಾಗ ಮಾಡಿದವರು ಅಂತ. ಈ ರೀತಿಯಾದಾಗ ಏನಾಗುತ್ತೆ ಅಂದರೆ ಮಹಾರಾಜರು ಗೋಂದಾವಳಿಗೆ ಬಂದಾಗ ಅವ್ರು ಹೇಗೆ ಕಾಣಿಸ್ತಿದ್ರಪ್ಪ ಅಂದರೆ ಋಷಿಯ ತರಹ ಅವರು ಕಾಣಿಸ್ತಾ ಇರ್ತಾರೆ. ಹೇಗಿದ್ರು ಮಹಾರಾಜರು ಅಂದರೆ ಹೇಳ್ತಾರೆ ನೋಡಿ, ಅವರ ತಲೆ ಮೇಲೆ ಜಟ, ವಿಪುಲವಾಗಿ ಬೆಳೆದಂತಹ ಒಂದು ಗಡ್ಡ, ಕೈಯಲ್ಲಿ ರುದ್ರಾಕ್ಷಿ ಮಾಲೆ, ಒಂದು ಕೈಯಲ್ಲಿ ಕುಬಡಿ. ಅದರ ಕುಬಡಿ ಅಂದರೆ ನಮಗೆ ಈ ಜಪ ಮಾಡಬೇಕಾದ್ರೆ ಒಂದು ಒಂದು ಆಧಾರವಾದಂತಹ ಒಂದು ಕೋಲನ್ನು ಇಟ್ಕೊಳ್ತಾರೆ, ಜಪದಂಡ ಅಂತ ಹೇಳಬಹುದು, ಒಂದು ಕುಬಡಿ. ಅದೇ ರೀತಿ ಟೊಂಕಕ್ಕೆ ಒಂದು ಕೌಪೀನ, ಸರ್ವಾಂಗದಲ್ಲೂ ಎಲ್ಲ ಕಡೆಯೂ ಕೂಡ ಒಂದು ಭಸ್ಮ. ಅವರನ್ನು ನೋಡಿದ್ರೆ ಎಲ್ಲರೂ ಕೂಡ ನಿಂತು ಅವ್ರನ್ನ ನೋಡಬೇಕು ಅನ್ನುವ ಭಾವದೊಳಗೆ ಅವರು ಇರ್ತಾರೆ. ಯಾವಾಗಲೂ ಕೂಡ ಆ ವೇಷದಲ್ಲೇ ಇರ್ತಾರೆ. ಮುಖದಲ್ಲೊಂದು ವಿಲಕ್ಷಣವಾದಂತಹ ಒಂದು ತೇಜಸ್ಪುಂಜ, ಒಂದು ತೇಜಸ್ಸು, ಅಂಥ ಅದ್ಭುತವಾದಂತಹ ಒಂದು ತೇಜಸ್ಸು ಅವರಲ್ಲಿರುತ್ತೆ. ಆ ಭೈರಾಗಿಗಳು ಆ ಮಾರುತಿ ಮಂದಿರದ ಮುಂದಕ್ಕೊಂದು ಧ್ವನಿಯನ್ನ ಹೊತ್ತಿಸ್ಕೊಳ್ತಾರೆ, ಅದರ ಸುತ್ತ ಅವರು ಕುಳಿತುಕೊಂಡಿರ್ತಾರೆ. ಅವ್ರು ಬಂದಂತಹ ವಿಷಯ ಸಾಮಾನ್ಯವಾಗಿ ಗೋಂದಾವಳಿಗೆ, ಸಣ್ಣ ಊರು ಗೋಂದಾವಳಿ ಅಂದರೆ ತುಂಬ ದೊಡ್ಡ ಊರೇನಲ್ಲ, ಎಲ್ಲರಿಗೂ ಕೂಡ ತಿಳಿಯುತ್ತೆ. ಎಲ್ಲರೂ ಒಬ್ಬೊಬ್ಬರೇ 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 ಮಹಾರಾಜರ ದರ್ಶನಕ್ಕೆ ಬರ್ತಾ ಹೋಗ್ತಾರೆ. ಹಾಗೆಯೇ ಗೀತಾಬಾಯಿ, ರಾವ್ಜಿ ಪಂತರು ಕೂಡ ಮಹಾರಾಜರ ಆ ಒಂದು ಭೈರಾಗಿ ದರ್ಶನಕ್ಕೆ ಬರ್ತಾರೆ. ಅವ್ರು ಮಹಾರಾಜರು ಅಂತ ನಮಗೆ ಗೊತ್ತು, ಅವರಿಬ್ರಿಗೆ ಗೊತ್ತಿಲ್ಲಲ್ಲ, ಗೀತಾಬಾಯಿ ಮತ್ತು ರಾವ್ಜಿ ಪಂತರಿಗೆ ಗೊತ್ತಿಲ್ಲಲ್ಲ. ಅವ್ರ ದರ್ಶನಕ್ಕೆ ಬರ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿದಾಗ ಗೀತಾಬಾಯಿ ಎಲ್ಲರಿಗೂ ಹೇಳದ ಹಾಗೆ ಹೇಳ್ತಾರೆ, ಬಾಬಾ ನನ್ನ ಮಗ ಮನೆ ಬಿಟ್ಟು ಹೋಗಿ 8 ವರ್ಷಗಳಾಯಿತು, ಅವನು ಮತ್ತೆ ಯಾವಾಗ ನಮ್ಮ ಮನೆಗೆ ಬರ್ತಾನೆ ಅಂತ ಹೇಳಿ, ನನ್ನ ಮಗನನ್ನು ನೀವೆಲ್ಲಾದರೂ ಕೂಡ ನೋಡಿದ್ರಾ ಅಂತ ಕೇಳ್ತಾರೆ. ಯಾರಿಗೆ? ಅವ್ರ ಮಗನ ಹತ್ರನೇ ಗೀತಾಬಾಯಿ ಕೇಳ್ತಾರೆ. ಅದಕ್ಕೆ ಮಹಾರಾಜರು ಮುಗುಳ್ನಕ್ಕೆ ಬಿಡ್ತಾರೆ. ಮುಗುಳ್ನಕ್ಕಿ ಆ ಮತ್ತೆ ಮುಂದಿನ ಪ್ರಶ್ನೆ ಕೇಳ್ತಾರೆ, ಹೌದಮ್ಮ ತಾಯಿ ನಿನ್ನ ಮಗ ಹೆಂಗಿರ್ತಾನೆ ಅನ್ನೋದನ್ನ ಸ್ವಲ್ಪ ಹೇಳಮ್ಮ, ಹೇಗಿರ್ತಾನೆ ಅನ್ನೋದನ್ನ ಹೇಳು ನೀನು ಅಂತ ಹೇಳಿದಾಗ 3 ಲಕ್ಷಣವನ್ನ ತಾಯಿ ಮಗನ ಬಗ್ಗೆ ಹೇಳ್ತಾಳೆ ನೋಡಿ. ಮೊದಲನೆಯದು, ಅವನು ಬಹಳ ಸುಂದರವಾಗಿರ್ತಾನೆ, ತುಂಬ ನೋಡೋದಕ್ಕೆ ತುಂಬ ಲಕ್ಷಣಯುತವಾಗಿದ್ದಾನೆ. ಎರಡನೆಯದು, ತುಂಬ ಚುರುಕು ಬುದ್ಧಿಯವನು ಹಾಗೂ ಎಲ್ಲರೂ ಒಪ್ಪುವಂತೆ ಮಾತನಾಡುವ ಕಲೆಯನ್ನ ರೂಢಿಸಿಕೊಂಡಿದ್ದಾನೆ. ತುಂಬ ಚತುರನಿದ್ದಾನೆ ಹಾಗೂ ಮಾತನಾಡಬೇಕಾದರೂ ಕೂಡ ಏನಿರ್ತಾನೆ, ಎಲ್ಲರೂ ಒಪ್ಪುವಂತೆ ಅವನು ಮಾತಾಡ್ತಾನೆ. ಮೂರನೆಯದು, ಅವನ ಬಾಯಲ್ಲಿ ಅಖಂಡ ರಾಮನಾಮ ಸ್ಮರಣೆ ಇರುತ್ತೆ. ಆ ರಾಮನನ್ನ ಬಿಟ್ಟು ಬೇರೇನನ್ನೂ ಕೂಡ ಅವನು ಸ್ಮರಿಸೋದಿಲ್ಲ. ಆ ರೀತಿಯಾದಂತಹ ನನ್ನ ಮಗನನ್ನ ನೀವೆಲ್ಲರೂ ನೋಡಿದ್ರ ಅಂತ ಕೇಳಿದಾಗ ತಕ್ಷಣ ಮಹಾರಾಜರು ಉತ್ತರ ಕೊಡ್ತಾರೆ, ತಾಯಿ ಇಂಥ ಮಗು ನಾನು ನೋಡಿದ್ದೇನೆ, ಅವನು ತುಂಬ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಆಗಿದೆ, ಅವನು ತೀರ್ಥಯಾತ್ರೆಯಲ್ಲಿ ಈಗ ಇದ್ದಾನೆ, ಆದ್ರಿಂದ ತೀರ್ಥಯಾತ್ರೆಯನ್ನು ಮಾಡಿಸಿ ಮುಗಿಸಿಕೊಂಡು ಖಂಡಿತ ನಿಮ್ಮ ಮನೆಗೆ ಇನ್ನೊಂದು ವರ್ಷದಲ್ಲಿ ಬರ್ತಾನೆ ಅಂತ ಮಹಾರಾಜರೇ ಹೇಳ್ತಾರೆ. ಮಹಾರಾಜರೇ ಹೇಳ್ತಾರೆ, ತುಂಬ ಸಂತೋಷ ಆಗುತ್ತೆ. ಗೀತಾಬಾಯಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತಾರೆ. ಆ ರಾತ್ರಿ ಗೋಂದಾವಳಿಲಿ ಒಂದು ಬಯಲಾಟ ಇರುತ್ತೆ. ಈಗ ಹೇಗೆ ನಾವು ಈಗ ಸಿನಿಮಾ ನಾಟಕ ಇತ್ಯಾದಿಗಳೆಲ್ಲ ನೋಡ್ತೇವೋ, ಆಗ ಊರೂರು ತಿರುಕೊಂಡು ಅವ್ರ ಹತ್ರ ಇರುವಂತಹ ಕಲೆಯನ್ನ ಪ್ರದರ್ಶಿಸ್ತಾ ಇದ್ರು ಅನೇಕ ಜನ. ಅದೊಂದು ಗುಂಪಿತ್ತು, ಬಯಲಾಟ ಮಾಡುವಂತಹ ಗುಂಪು. ಆ ಗುಂಪು
ಅವರು ಬಯಲಾಟಕ್ಕೆ ಅವರು ಹೋಗಿರ್ತಾರೆ. ಹೋದಾಗ ಏನಾಗುತ್ತೆ ಅಂದರೆ ಎಲ್ಲ ಹೋದಾಗ ಅಲ್ಲಿ ಇಬ್ರು ಯಾರಂದ್ರೆ ಮಹಾರಾಜರ ಸ್ನೇಹಿತರು, ಬಾಲ್ಯ ಸ್ನೇಹಿತರು, ಒಬ್ಬ ದಾಜಿ ಪಾಟೀಲ ಅಂತ, ಇನ್ನೊಬ್ಬ ಅಣ್ಣ ಬಾರ್ಸವಡೇಕರ್ ಅಂತ, ದಾಜಿ ಹಾಗೂ ಅಣ್ಣ ಅಂತ ಇಬ್ರು. ಅವರಿಬ್ರಿಗೆ ಅನ್ಸತ್ತೆ ಏನಂತ ಅಂದ್ರೆ, ಹೇಗೋ ನಮ್ಮ ಮಾರುತಿ ಮಂದಿರದಲ್ಲಿ ಭೈರಾಗಿಗಳು ಉಳ್ಕೊಂಡಿದ್ದಾರೆ, ಅವ್ರ ಹತ್ರ ಹೇಗಾದ್ರೂ ಹೋದ್ರೆ ನಮಗೆ ಭೈರಾಗಿಗಳ ಹತ್ರ ಈ ಗಾಂಜಾ, ಗಾಂಜಾ ಅಂದ್ರೆ ಒಂದು ಮತ್ತು ಬರುವಂತಹ ಪದಾರ್ಥ, ಹಿಂದೆಲ್ಲ ಅದೊಂದು ಅನ್ಕೊಂಡಿದ್ರು. ಆ ಮತ್ತಿನೊಳಗೆ ನಾವು ಭಗವಂತನನ್ನೇ ಸ್ಮರಿಸಿಕೊಂಡು ಮತ್ತು ಬಂದು ಬಿಟ್ರೆ ನಮಗೆ ಆ ಮತ್ತಲ್ಲಿ ಭಗವಂತನನ್ನೇ ಸ್ಮರಿಸ್ತಿರ್ತೀವಿ ಅಂತ. ಅದೆಲ್ಲ ತಪ್ಪು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ನಮ್ಮ ಮನಸ್ಸನ್ನ ಶುದ್ಧ ಮಾಡಿಕೊಂಡು ಭಗವಂತನನ್ನ ಸದಾಕಾಲ ಸ್ಮರಿಸಬೇಕೇ ಹೊರತು ನಾವು ಈ ತರ ದುಶ್ಚಟಗಳಿಗೆ ದಾಸರಾಗಿ ನಾವುಗಳು ಎಂದೂ ಕೂಡ ಆ ಒಂದು ದಾಸರಾಗಬಾರದು. ಗಾಂಜಾ ಇತ್ಯಾದಿ ಮಹಾರಾಜರ ಹತ್ರ ಹೋಗಿ ಕುಳಿತುಕೊಂಡು ನಿಧಾನಕ್ಕೆ ಆ ಸಿಗಬಹುದು, ಗಾಂಜಾ ಸೊಪ್ಪು ಸಿಗಬಹುದು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನಂತಂದ್ರೆ, ಎಲ್ಲಿಯವರು, ಏನು, ಎಂತ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೇಕಾದ್ರೆ ಮಹಾರಾಜರು ನಿಧಾನಕ್ಕೆ ಅವರ ಬಗ್ಗೆ ಎಲ್ಲದನ್ನು ಸಣ್ಣದಾಗಿ, ಯಾಕಂದ್ರೆ ಬಾಲ್ಯ ಸ್ನೇಹಿತರಲ್ಲ ಇವರು, ಮಹಾರಾಜರು ಅಂತ ಗುರುತಿಡಿದೇ ಇರಬಹುದು ಅವ್ರನ್ನ, ಆದ್ರೆ ಮಹಾರಾಜರಿಗೆ ಗೊತ್ತಿರುತ್ತೆ ಇವರೇ ಅವರು ಅಂತ. ಆದ್ರಿಂದ ಏನು ಅಂದ್ರೆ, ಸಣ್ಣದಾಗಿ ಹೇಳಕ್ ಶುರು ಮಾಡಿದಾಗ ತಕ್ಷಣ ಅವರಿಬ್ರೂ ಕೂಡ ಮಹಾರಾಜರು ಬಲಗಿವಿಯನ್ನು ನೋಡ್ತಾರೆ. ಆ ಕಿವಿ ನೋಡಿದ ತಕ್ಷಣ ಕಿವಿ ಹರಿದೋಗಿರುತ್ತೆ. ಯಾಕಂದ್ರೆ ನಮ್ಗೆ ಹಿಂದೆ ಚರಿತ್ರೆಯೊಳಗೆ ನೀವು ನೆನಪಿಸ್ಕೋಬೇಕಿದ್ದನ್ನ, ಕೊಲ್ಹಾಪುರದಲ್ಲೊಬ್ಬ ಭಿಕ್ಷುಕ ಮಹಾರಾಜ ಮೊದಲ ಸಲಿ ಗುರುಶೋಧಕ್ಕೆ ಹೋದಾಗ ಮಹಾರಾಜರ ಹತ್ರ ಬಂದು ಕೇಳಿ ಕೇಳಿದಾಗ, ನನ್ನ ಹತ್ರ ಏನೂ ಇಲ್ಲ, ಕೇವಲ ಕೋಪಿನ ಹಾಕೊಂಡು ನಿಂತಿದ್ದೀನಿ ನಾನು, ನನ್ನ ಹತ್ರ ಬಂದು ಇವನು ಕೇಳ್ತಿದ್ದಾನಲ್ಲ ಅಂತ ಅಂದುಕೊಂಡು, ಓ ಅವನ ಕಿವಿಲಿರುವಂತಹ ಒಂದು ಬಾವಲಿಯನ್ನು ನೋಡಿ ಕೇಳ್ತಾ ಇದ್ದಾನೇನೋ, ಕಡವನ್ನು ನೋಡಿ ಕೇಳ್ತೀಯಾನೇನೋ ಅನ್ಕೊಂಡು ಹಂಗೆ ಕಿತ್ತಿ ಅವ್ರು ಕೊಟ್ಟಿರ್ತಾರೆ. ಯಾರಿಗೆ? ಆ ಒಂದು ಭಿಕ್ಷುಕನಿಗೆ ಕೊಟ್ಟಿರ್ತಾರೆ. ಆ ಗುರುತು ಹಾಗೆ ಇರುತ್ತೆ, ಕಿವಿ ಹರಿದಿದ್ದು. ತಕ್ಷಣ ಅವರಿಬ್ಬರಿಗೆ ಗೊತ್ತಾಗ್ಬಿಡುತ್ತೆ ಏನಂತ ಅಂದ್ರೆ, ಇವನು ಗಣಪತಿಯೇ, ಇವನು ಗಣೂನೆ ಅಂತ. ಅಷ್ಟೊತ್ತಿಗಾಗಲೇ ಏನಾಗೋಗಿತ್ತೆ, ಮಾತಲ್ಲಿ ಮೈ ಮರೆಸಿ ಮರೆಸಿ ಮಹಾರಾಜರು ರಾತ್ರಿ ಮಧ್ಯರಾತ್ರಿ ಮಾಡಿಬಿಟ್ಟಿರ್ತಾರೆ. ಈಗ ಹೋಗಿ ಏನು ಹೇಳೋದು ರಾವಜಿ ಪಂತ್ರಿಗೆ ಹಾಗೂ ಮತ್ತು ಗೀತಾಬಾಯಿಗೆ, ಬೆಳಗ್ಗೆ ಹೇಳೋಣ ಅಂತ ಅಂದುಕೊಂಡು ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಹೊರಟಾಗ ಮಹಾರಾಜರಿಗೆ ಈ ವಿಷಯ ಗೊತ್ತಿಲ್ಲದೆ ಇರುತ್ತಾ, ಅವ್ರು ಕಣ್ಣು ಹಿಡಿದಿದ್ದಾರೆ ಅಂತ ಸೂರ್ಯೋದಯಕ್ಕೆ ತುಂಬ ಮುಂಚೆಯೇ ಮಹಾರಾಜರು ಆ ಭೈರಾಗಿಗಳನ್ನು ಕರ್ಕೊಂಡು ಆ ಊರನ್ನು ಗೋಂದಾವಳಿಯನ್ನು ಬಿಟ್ಟು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡ್ತಾರೆ. ನಂತರ ಮಹಾರಾಜರು ಖಾತವಾಳ ಊರಿಗೆ ಬರ್ತಾರೆ. ಖಾತವಾಳ ಮಹಾರಾಜರ ಮಾವನ ಮನೆ, ಅಂದರೆ ಹೆಣ್ಣು ಕೊಟ್ಟ ಮಾವನ ಮನೆ. ಅಲ್ಲೂ ಕೂಡ ವಿಷಯ ಹೋಗುತ್ತೆ, ಇಡೀ ಖಾತವಾಳಕ್ಕೆಲ್ಲ ಕೂಡ ಖಾತವಾಳಕ್ಕೆಲ್ಲ ವಿಷಯ ಗೊತ್ತಾಗುತ್ತೆ. ಒಬ್ಬರು ದೊಡ್ಡ ಸನ್ಯಾಸಿಗಳು, ಒಬ್ಬ ದೊಡ್ಡ ಸಾಧು ಸತ್ಪುರುಷರು ಬಂದು ದೇವಸ್ಥಾನದಲ್ಲಿ ಉಳಿದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ ಅಂದರೆ, ಅವರು ಬಂದು ಅನೇಕ ಜನರು ನಮಸ್ಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅನೇಕ ಜನರು ತಮ್ಮ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಮಹಾರಾಜರು ಆ ಸಮಸ್ಯೆಗೆ ಎಲ್ಲ ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಎಲ್ಲರೂ ಆ ಮಹಾರಾಜರ ಮುಂದಿಂದ ಹೋದ ಮೇಲೆ ಮಹಾರಾಜರ ಅತ್ತೆ ಮಹಾರಾಜರ ಹತ್ರ ಬರ್ತಾರೆ. ಹತ್ರ ಬಂದು ತನ್ನ ಮಗಳನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಮಗಳ ಹೆಸರು ಸರಸ್ವತಿ ಅಂತ, ಮಹಾರಾಜರ ಮೊದಲನೆಯ ಹೆಂಡತಿ ಹೆಸರು ಸರಸ್ವತಿ ಅಂತ. ಅವ್ರನ್ನ ಕರ್ಕೊಂಬಂದಿರ್ತಾಳೆ. ಹೆಂಡತಿನ ಕರ್ಕೊಂಬಂದಾಗ ಮಹಾರಾಜರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ? ಮಹಾರಾಜ, ಬಾಬಾ, ಇವಳು ನನ್ನ ಮಗಳು, ಇವಳು 8 ವರ್ಷ ಇದ್ದಾಗೇನೆ ಇವಳು ಗಂಡ ಗುರುಶೋಧಕ್ಕೆ ಅಂತ ಹೊರಟು ಹೋಗಿದ್ದಾನೆ, ಯಾವಾಗ ಬರ್ತಾನೆ ಅದನ್ನ ನೀವು ತಿಳಿಸ್ಬೇಕು ಅಂತ ಮತ್ತೆ ಮಹಾರಾಜರ ಹತ್ರನೇ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ಏನೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ನೀವುಗಳು, ಅವನು ನಿಜವಾಗ್ಲೂ ಕೂಡ ಸುಖವಾಗಿದ್ದಾನೆ, ಅವನೇ ಬಂದು ನಿಮ್ಮ ಮಗಳನ್ನ ನಿಮ್ಮೂರಿನಿಂದ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾನೆ, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ನೀವು ಏನ್ ಮಾಡ್ತಿರ್ಬೇಕು, ಅಖಂಡ ರಾಮನಾಮ ಸ್ಮರಣೆಯಲ್ಲಿರಿ. ನೋಡಿ, ಗೀತಾಬಾಯಿಯವರಿಗೆ ಮಹಾರಾಜರು ಹೇಳಿದ್ದು ಕೂಡ ಇದನ್ನೇ, ನೀವು ಅಖಂಡ ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಇರಿ, ಮಗ ಬೇಗ ಬರ್ತಾನೆ. ಅವನ ಹೆಂಡತಿ ಅತ್ತೆಗೂ ಮಹಾರಾಜರು ಏನು ಹೇಳಿದ್ದು ಅಂದ್ರೆ, ನೀವು ಅಖಂಡವಾಗಿ ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಇರಿ, ಅವರ ಗಂಡ ಬಹಳ ಬೇಗ ಬರ್ತಾರೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ನೋಡಿ, ಆ ಮಾತನ್ನ ಕೇಳಿದ ತಕ್ಷಣ ಮಹಾರಾಜರ ಪತ್ನಿಗೆ ಹೃದಯಕ್ಕೆ ಎಷ್ಟು ಮನಸ್ಸಿಗೆ ಮುಟ್ಟತ್ತೆ ಅಂದ್ರೆ, ಅವತ್ತಿನಿಂದ ಬೆಳಗ್ಗೆ ಬೇಗ ಏಳೋದು, ಸ್ನಾನ ಇತ್ಯಾದಿಗಳನ್ನು ಮುಗಿಸಿ
ಎರಡು ಹೊತ್ತು ದಿನ ಹೋಗಿ ಮಾರುತಿಯ ದರ್ಶನವನ್ನು ಮಾಡಿ ಬರೋದು, ನಂತರ ಅಖಂಡ ರಾಮನಾಮ ಸ್ಮರಣೆಯನ್ನು ಮಾಡುವುದು, ದಿನದಲ್ಲಿ ದಾಸಬೋಧವನ್ನು ಎರಡು ಸಮಾಸವನ್ನು ದಾಸಬೋಧ ಎರಡು ಸಮಾಸವನ್ನು ಓದುವುದು, ಹೀಗೆ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಮಹಾರಾಜರ ಹೆಂಡತಿಯವರು ರೂಢಿಸಿಕೊಳ್ತಾರೆ. ಮುಂದೆ ಅವರು ಅಲ್ಲಿಂದ ಖಾತವಾಳಕ್ಕೆ ಹೋಗ್ತಾರೆ. ಖಾತವಾಳದಲ್ಲಿ ಮಹಾರಾಜರ ತಮ್ಮ ಮಹಾರಾಜರ ತಂದೆಯ ತಂಗಿಯನ್ನು ಖಾತವಾಳಕ್ಕೆ, ಖಾತವಾಳದಿಂದ ಡಾಂಬೆ ಅಂತ ಒಂದು ಊರು, ಡಾಂಬೆಗೆ ಹೋಗ್ತಾರೆ. ಡಾಂಬೆಯಲ್ಲಿ ಮಹಾರಾಜರ ಒಂದು ಚಿಕ್ಕಪ್ಪನ ಮಗಳು, ಕಕ್ಕನ ಮಗಳು, ಕಕ್ಕನ ಮಗಳನ್ನ ಅಲ್ಲಿಗೆ ಕೊಟ್ಟಿರ್ತಾರೆ, ಎಲ್ಲಿಗೆ ಡಾಂಬೆ ಕೊಟ್ಟಿರ್ತಾರೆ. ಅವ್ರ ಮನೆ ಮುಂದೆ ಅವ್ರ ಹೆಸರು ಭೀಮಾಭಾಯಿ ಅಂತ ನೋಡಿ, ಮನೆ ಮುಂದೆ ಬಂದು ನಿಂತ್ಕೊಂಡು ಜೈ ಜೈ ರಘುವೀರ ಸಮರ್ಥ ಅಂತ ಕೂಗಿ ತಕ್ಷಣ ಏನ್ ಹೇಳ್ತಾರೆ ಅಂದ್ರೆ, ಆ ಭೀಮಾಬಾ ಜೋರಕ್ಕೆ ಕುರಿಚಿ ಬಿಡ್ತಾರೆ ಮಹಾರಾಜರು, ಭೀಮಾಬಾಯಿ ಬೇಗ ಭಿಕ್ಷೆ ತಗೊಂಬಾ ಅಂತ ಕೂಗ್ಬಿಡ್ತಾರೆ. ಆ ಒಂದು ಕೂಗಿದ ತಕ್ಷಣವೇ ಭೀಮಾಬಾಯಿಗೆ ಅನ್ಸತ್ತೆ, ಆಗ ತಕ್ಷಣ ಅನ್ಸತ್ತೆ ಭೀಮಾಬಾಯಿಗೆ, ಯಾರೀ ಗೋಸಾವಿ ಇವನು, ನನ್ನ ಹೆಸರು ಹಿಡಿದು ಬೇರೆ ಅಷ್ಟು ಜೋರಾಗಿ ಕೂಗ್ತಾ ಇದ್ದಾನಲ್ಲ, ಯಾರಿರ್ಬಹುದು ಅನ್ಕೊಂಡು ತಕ್ಷಣ ಭೀಮಾಬಾಯಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಮಹಾರಾಜರನ್ನ ನೋಡ್ತಾರೆ, ಗುರ್ತಿಡಿಯೋದಿಲ್ಲ, ಗುರ್ತಿಡಿಯೋದಿಲ್ಲ, ಯಾರು ನೀವು ಅಂತ ಕೇಳ್ತಾರೆ. ಆಗ ಮಹಾರಾಜರು ತಮಾಷೆ ಮಾಡ್ತಾರೆ, ನೀ ಬಿಡಮ್ಮ ಅತ್ತೆ ಮನೆಯಲ್ಲಿ ಸುಖವಾಗಿದೆಯಾ, ಆನಂದವಾಗಿದೆಯಾ, ತವ್ರ ಮನೆಯವ್ರು ಯಾರು ನಿನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ನಿನ್ ಗುರ್ತೇ ಹಿಡಿಯೋದಿಲ್ಲ, ನಿನ್ ತವ್ರ ಮನೆಯವ್ರು ಯಾರು ನೆನಪಿರ್ತಾರೆ ಹೇಳು ಅಂತ ಹೇಳಿದ ತಕ್ಷಣವೇ ಭೀಮಾಬಾಯಿಗೆ ತಕ್ಷಣ ಗಣು ಗಣು ಅಂತ ಅಪ್ಕೊಂಡ್ಬಿಡ್ತಾರೆ. ಮಗ ಅಲ್ವೇ, ಆದ್ರಿಂದ ಅಪ್ಕೊಂಡ್ಬಿಡ್ತಾರೆ. ಆ ಒಂದು ಆ ಪ್ರೇಮ ಬರುತ್ತೆ. ಆಗ ತಕ್ಷಣ ಭೀಮಾಬಾಯಿ ಹೇಳ್ತಾಳೆ, ಅಲ್ಲೋ ಗಣು, ನೀನ್ ಈ ರೀತಿ ಒಮ್ಮಿಂದೊಮ್ಮೆಲೇನೆ ನೀನ್ ಹೊರಟು ಬಿಟ್ರೆ, ಗೋಂದಾವಳೆ ಬಿಟ್ಟು ನೀನ್ ಹೊರಟು ಬಿಟ್ರೆ ಚಿಕ್ಕಪ್ಪನಿಗೆ ಎಷ್ಟು ಬೇಜಾರಾಗೋದಿಲ್ಲ ಹೇಳು, ನೀನು ಇನ್ನೊಬ್ರಿಗೆ ದುಃಖ ಕೊಟ್ಟು ಈ ಭೈರಾಗಿ ಆಗ್ಬಿಟ್ಟು ಏನ್ ಸಾಧಿಸ್ತೆ, ನೀನು ಏನು ಸಾಧಿಸ್ತೆ ಅಂತ ಭೀಮಾಬಾಯಿ ಕೇಳ್ತಾರೆ. ಅದಕ್ಕೆ ಮಹಾರಾಜರ ಉತ್ತರ ನೋಡಿ, ಇದನ್ನ ನಾವು ಬರೆದಿಟ್ಕೋಬೇಕು ಈ ಉತ್ತರವನ್ನು. ಆಯಿ ತಾಯಿ, ಇನ್ನೇನು ಸಾಧಿಸೋದಿದೆ ಹೇಳು, ಇನ್ನೇನು ಸಾಧಿಸಬೇಕಾಗಿದೆ ಹೇಳು, ಇನ್ನೇನನ್ನೂ ಕೂಡ ನಾನು ಸಾಧಿಸಬೇಕಾಗಿಲ್ಲ ಅನ್ನೋದು ನನಗೆ ತಿಳಿದಿದೆ, ತಿಳಿಯಿತು, ನಾನು ಇನ್ನೇನನ್ನೂ ಸಾಧಿಸಬೇಕಾಗಿಲ್ಲ ಅನ್ನೋದು ನನಗೆ ಗೊತ್ತಾಯಿತು ಅಂತ ಉತ್ತರ ಕೊಡ್ತಾರೆ. ಆ ತಕ್ಷಣ ಭೀಮಾಬಾಯಿ ಹೇಳ್ತಾರೆ, ಆಯ್ತು ಈಗ ಬಂದಿದೆಯಲ್ಲ, ಇಲ್ಲೇ ಇರು, ನಾವಿಬ್ರು ಕೂಡಿ ಗೋಂದಾವಳಿಗೆ ಹೋಗೋಣ ಅಂತ. ಆಗ ಗಣಪತಿ ಮಹಾರಾಜರು ಹೇಳ್ತಾರೆ, ಇಲ್ಲ ನಾನು ಬಂದ ವಿಷಯವನ್ನು ನೀನು ಯಾರಿಗೂ ಹೇಳಬೇಡ, ಮತ್ತೆ ಇನ್ನೊಂದು ವರ್ಷದಲ್ಲಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಅವರು ಉತ್ತರ ಭಾರತದ ಪ್ರವಾಸವನ್ನು ಮುಗಿಸ್ಕೊಂಡು ಅವರು ದಕ್ಷಿಣ ಭಾರತದ ಕಡೆಗೆ ಅವರು ಬರ್ತಾರೆ. ಹೀಗೆ ಬಂದಾಗ ಅವರು ಮಹಾರಾಜರು ಎಲ್ಲ ಸಣ್ಣ ಸಣ್ಣ ದೊಡ್ಡ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದಾಗ ಬರ್ತಾ ಇರಬೇಕಾದ್ರೆ ಅವರು ಡಾಂಬೆಯಿಂದ ಸಜ್ಜನ್ಗಡಕ್ಕೆ ಹೋಗ್ತಾರೆ. ಸಜ್ಜನ್ಗಡದಲ್ಲಿ ಒಂದು ಮೂರ್ನಾಲ್ಕು ದಿನಗಳ ವಾಸ ಮಾಡ್ತಾರೆ. ಸಮರ್ಥ ರಾಮದಾಸರ ಒಂದು ಅನುಗ್ರಹವನ್ನು ಅವರು ಪಡಿತಾರೆ. ಅಲ್ಲಿಂದ ಅವರು ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗಿ ಅಲ್ಲಿ ವೆಂಕಟೇಶನ ದರ್ಶನವನ್ನು ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡು ಬೆಟ್ಟವನ್ನು ಕೆಳಗಡೆಗೆ ಇಳಿಬೇಕಾದ್ರೆ ಆ ಬೆಟ್ಟದ ಒಂದು ದಾರಿಯ ಪಕ್ಕದಲ್ಲಿ ಒಬ್ಬ ಭಿಕಾರಿಯನ್ನು ನೋಡ್ತಾರೆ, ಒಬ್ಬ ಭಿಕ್ಷುಕನನ್ನು ನೋಡ್ತಾರೆ. ಅವನ ಮೈ ತುಂಬ ಗಾಯ ಆಗಿರುತ್ತೆ, ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಕೂತಿರ್ತಾನೆ. ಅವನು ನೋಡಿ ಮಹಾರಾಜರ ಮನಸ್ಸಲ್ಲಿ ಒಂಥರ ಕನಿಕರ ಹುಟ್ಟತ್ತೆ. ನೋಡಿ, ಆ ಸರ್ವಭೂತ ಹೃದಯಿಗಳು ಅಂತ ಹೇಳ್ತೀವಲ್ಲ ಸತ್ಪುರುಷರನ್ನ, ನಿಜವಾಗಲೂ ಸತ್ಯ ಅದು, ಸರ್ವಭೂತ ಹೃದಯಿಗಳೇ ಸತ್ಪುರುಷರು. ಆದ್ರಿಂದ ಏನು, ತಕ್ಷಣವೇ ಅಭಿಕಾರಿ ಸಮೀಪಕ್ಕೆ ಹೋಗ್ತಾರೆ. ಹೋಗಿ, ಯಾರಪ್ಪ ನೀನು, ಯಾಕೆ ಇಲ್ಲಿ ಬಂದು ಕೂತಿದೀಯಾ ಅಂತ ಕೇಳಿದಾಗ ಅವನು ತನ್ನ ಕಥೆಯನ್ನ ಅವನು ಹೇಳ್ತಾನೆ. ನಾನು ನನ್ನ ಹೆಸರು ರೆಡ್ಡಿ ಅಂತ, ನಾನು ದೊಡ್ಡ ಜಮೀನ್ದಾರರು ಮಗ ನಾನು. ನನಗೆ ಆ ದುಡ್ಡಿನ ಒಂದು ಮದ ಎಷ್ಟಿತ್ತಪ್ಪ ಅಂದರೆ, ನಾನು ಮಾಡದೇ ಇರುವಂತಹ ಪಾಪದ ಕೆಲಸಗಳಿಲ್ಲ, ಅಷ್ಟು ಪಾಪದ ಕೆಲಸವನ್ನು ನಾನು ಮಾಡಿದ್ದೇನೆ. ನನ್ನಮ್ಮ ಅವೆಲ್ಲವನ್ನು ಸಹಿಸಿಕೊಂಡು ನನ್ನನ್ನು ಕಾಪಾಡ್ತಾ ಇದ್ದು, ನನಗೊಂದು 25 ವರ್ಷ ಆದಾಗ ನನ್ನಮ್ಮ ತೀರ್ಕೊಂಡು ನಮ್ಮಪ್ಪ ಇನ್ನೊಂದು ಮದುವೆ ಆದ. ಅವಳು ಹೇಗಾದರೂ ಮಾಡಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಆಲೋಚನೆ ಮಾಡೋ ಅಷ್ಟೊತ್ತಿಗೆ
ನಂಗೆ ಭೀಕರವಾದಂತಹ ಈ ಒಂದು ಕಾಯಿಲೆ ಬಂದುಬಿಡ್ತು, ಉಪದಂಶ ಉಂಟಾಯಿತು. ಕಾಯಿಲೆ ಏನಂದ್ರೆ ದೊಡ್ಡ ಒಂದು ಗುಳ್ಳೆ ಆಗುತ್ತೆ, ದಪ್ಪಗೆ ಬಾತ್ಕೊಳ್ಳುತ್ತೆ, ಅದು ಸೀಳಿ ಮತ್ತೆ ಅದರಿಂದ ರಕ್ತ ಕೀವು ಎಲ್ಲ ಸುರಿಯಕ್ಕೆ ಶುರುವಾಗುತ್ತೆ, ಮೈಯೆಲ್ಲ ದಪ್ಪ 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 ಗಂಧೆ ತರ ಆಗುತ್ತೆ. ನನಗೊಬ್ಬ ಪ್ರಾಮಾಣಿಕವಾದ ಒಬ್ಬ ಸೇವಕ ಇದ್ದ, ಅವ್ ನನ್ನ ಬಾಲ್ಯದಿಂದಲೂ ನೋಡ್ಕೊಂಡಿದ್ದ, ಅವನು ನನ್ನ ಸೇವೆಯನ್ನ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದ. ಒಂದ್ಸಲಿ ಅಮ್ಮ ಏನ್ ಮಾಡಿಬಿಟ್ಲು ಅಂದ್ರೆ, ಹೇಗಾದ್ರೂ ಮಾಡಿ ಇವನನ್ನ ಕೊಂದು ಬಿಟ್ರೆ ಈ ಆಸ್ತಿ ಎಲ್ಲದಕ್ಕೂ ಕೂಡ ನನ್ನೊಬ್ಬನೇ ಮಗ ಇರ್ತಾನೆ ಅಂತ ಅಂದುಕೊಂಡು, ಆ ಒಂದು ದುರಾಲೋಚನೆಯಿಂದ ನನಗೊಬ್ಬ ಸೇವೆ ಮಾಡ್ತಿದ್ನಲ್ಲ ಅವನನ್ನು ಕೂಡ ಹಣ ಕೊಟ್ಟು ನನ್ನನ್ನು ಹೇಗಾದ್ರೂ ವಿಷ ಹಾಕ್ಬಿಡು ಊಟದಲ್ಲಿ ಅಂತ ಹೇಳಿದಾಗ ಆ ಸೇವಕನಿಗೆ ತಡ್ಕೊಳಕಾಗ್ಲಿಲ್ಲ. ಅವನು ನನ್ನ ಅಷ್ಟು ಇಷ್ಟಪಡ್ತಿದ್ದ. ಅದಕ್ಕೋಸ್ಕರ ಏನು ಅಂದ್ರೆ, ಅವನು ನನಗೆ ಬಂದು ಹೇಳಿದಾಗ ನನಗೊಂದು ಆಲೋಚನೆ ಬಂತು, ಹೇಗಾದ್ರೂ ಮಾಡಿ ನನ್ನನ್ನ ರಾಮೇಶ್ವರಕ್ಕೆ ಹೋಗುವಂತಹ ಒಂದು ದಾರಿಯಲ್ಲಿ ನನ್ನನ್ನು ತಗೊಂಡೋಗಿ ಇಟ್ಬಿಡಪ್ಪ, ಯಾಕಂದ್ರೆ ನಂಗೆ ಮೊದಲಿಂದಲೂ ಕೂಡ ಆ ರಾಮೇಶ್ವರನ ಮೇಲೆ ಅತಿಯಾದಂತಹ ಒಂದು ಪ್ರೇಮ ಇತ್ತು. ಆದ್ರಿಂದ ನನಗೆ ರಾಮೇಶ್ವರದ ಹೋಗುವಂತಹ ದಾರಿಯಲ್ಲಿ ಇಟ್ಟುಬಿಡು, ನಾನು ಹೇಗೋ ಆ ಭಗವಂತನನ್ನ ದರ್ಶನ ಮಾಡಿ ನನ್ನ ಕೊನೆಯ ಉಸಿರನ್ನ ಅವನ ಪಾದದ ಮೇಲೆ ನಾನು ನನ್ನ ಕೊನೆಯ ಉಸಿರು ಎಳಿತೀನಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಭಗವಂತನನ್ನೇ ಚಿಂತಿಸುತ್ತ ನಾಮಸ್ಮರಣೆಯನ್ನು ಮಾಡ್ತಾ ಒಂದು ದಿನದಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾನು ಆ ರಾಮೇಶ್ವರದ ಕಡೆಗೆ ಸಾಕ್ತಾ ಇದ್ದೀನಿ. ಇಲ್ಲಿ ತಿರುಪತಿಯ ಒಂದು ದರ್ಶನ ಮಾಡಿ ಹೋಗೋಣ ಅಂತ ಬಂದು ಈಗ ಬೆಟ್ಟ ಇಳಿದು ಹೋಗ್ತಿದ್ದೀನಿ. ಇನ್ನು ಮುಂದೆ ನನಗೆ ಶಕ್ತಿಯೇ ಇಲ್ಲ ಹೋಗೋದಿಕ್ಕೆ. ಅದಕ್ಕೆ ತುಂಬ ದಿನ ಆಯಿತು ಇಲ್ಲೇ ಕುಳಿತುಕೊಂಡಿದ್ದೀನಿ. ನನಗೆ ಯಾರು ಏನಾದ್ರೂ ತಂದು ಕೊಟ್ರೆ ಅದನ್ನು ನಾನು ತಿಂತೀನಿ, ಇಲ್ಲ ಭಿಕ್ಷೆ ಕೊಡಿ ಅಂತನೂ ನಾನು ಯಾರಿಗೂ ಕೇಳೋದಿಲ್ಲ, ಕೇವಲ ಭಗವಂತನ ಸ್ಮರಣೆ ಮಾಡಿಕೊಂಡು ಇಲ್ಲಿದ್ದೀನಿ ಅಂತ ಮಹಾರಾಜರಿಗೆ ತನ್ನ ವೃತ್ತಾಂತವನ್ನು ರೆಡ್ಡಿ ಹೇಳ್ಕೊಳ್ತಾನೆ. ಆಗ ಮಹಾರಾಜರು ತಕ್ಷಣ ಹೇಳ್ತಾರೆ, ನಿನ್ನ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನನ್ನದಿದೆ. ಆದ್ರಿಂದ ಅಂದುಕೊಂಡು ಮಹಾರಾಜ ಜೊತೆಗೆ ಒಂದು ನಾಲ್ಕೈದು ಜನ ಒಂದು ಭೈರಾಗಿಗಳಿರ್ತಾರೆ, ಅವ್ರಿಗೆ ತಕ್ಷಣ ಒಂದು ಗಟ್ಟಿಯಾದ ಒಂದು ಬಟ್ಟೆಯನ್ನ ಎರಡು ಬೊಂಬಿಗೆ ಕಟ್ಟಿ ಒಂದು ಡೋಲಿ ತರ ಮಾಡ್ತಾರೆ, ಅದರೊಳಗೆ ಅವನನ್ನ ಕೂಡಿಸಿಕೊಂಡು ಮಹಾರಾಜರು ಕೂಡ ಎತ್ತುಕೊಂಡು ಅವನನ್ನ ರಾಮೇಶ್ವರ ತನಕ ಕರ್ಕೊಂಡು ಹೋಗ್ತಾರೆ. ನೋಡಿ, ಒಬ್ಬ ಸದ್ಗುರುವಿಗೆ ಒಬ್ಬ ಶಿಷ್ಯನ ಅಥವಾ ಒಬ್ಬ ಭಕ್ತನ ಇಚ್ಛೆ ಉತ್ಕಟವಾಗಿದ್ರೆ ಸದ್ಗುರುಗಳು ಆ ಇಚ್ಛೆಯನ್ನ ಪೂರ್ಣ ಮಾಡೋದು ಅವರ ಕರ್ತವ್ಯ ಅಂತ ಭಾವಿಸ್ತಾರೆ. ಮಹಾರಾಜರು ಮಹಾರಾಜರ ಸಮೀಪಕ್ಕೆ ಅವನು ಬಂದಾಗ ಆ ರೆಡ್ಡಿ ಹೇಳ್ಕೊಂಡಾಗ, ಇವನಿಷ್ಟು ನೀಚನು, ಹೀಗಿದೆ ಇವನ ಶರೀರ, ಇಷ್ಟು ಗಲೀಜಾಗಿದೆ, ಇಷ್ಟು ರಕ್ತ ಕೀವು ಎಲ್ಲ ಸುರಿತಿದೆ ಅಂತ ನೋಡ್ಲಿಲ್ಲ. ಅವನ ಮನಸ್ಸಲ್ಲಿರುವ ಇಚ್ಛೆಯನ್ನ ಅವರು ನೋಡ್ತಾರೆ. ನೋಡಿದ್ರು, ಅದನ್ನ ನೋಡಿದಾಗ ಅವ್ರು ಎತ್ತುಕೊಂಡು ರಾಮೇಶ್ವರ ತಂಗ ಕರ್ಕೊಂಡು ಹೋಗ್ತಾರೆ ಮಹಾರಾಜರು. ಅವನನ್ನ ಕರ್ಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಅವನಿಗೆ ಸಮುದ್ರ ಸ್ನಾನ ಮಾಡಿಸಿ ಕ್ಷೌರ ಇತ್ಯಾದಿಗಳನ್ನೆಲ್ಲ ಮಾಡಿಸಿ ಅವನನ್ನ ಶುದ್ಧವಾಗಿ ಗಂಧ ಇತ್ಯಾದಿಗಳನ್ನೆಲ್ಲ ಹಚ್ಚಿ ಆ ರಾಮೇಶ್ವರನ ಸನ್ನಿಧಾನಕ್ಕೆ ಅವನನ್ನ ಕರ್ಕೊಂಡು ಬರ್ತಾರೆ. ಆ ರಾಮೇಶ್ವರನನ್ನ ನೋಡಿ ಎಷ್ಟು ಆನಂದ ಆಗುತ್ತಪ್ಪ ಆ ರೆಡ್ಡಿಗೆ ಅಂದ್ರೆ, ಕಣ್ಣಲ್ಲಿ ದಳದಳ ನೀರು ಸುರಿಯುತ್ತೆ, ತೆಲುಗು ಒಳಗೆ ಆ ಭಗವಂತನ ಮೇಲೊಂದು ಭಜನೆಯನ್ನ ಮಾಡ್ತಾನೆ. ಭಜನೆಯನ್ನ ಮಾಡಿ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾನೆ. ಮಾಡಿದ ಮೇಲೆ ಆ ರೆಡ್ಡಿ ಎದ್ದೇಳೋದೇ ಇಲ್ವಂತ, ಅಲ್ಲೇ ಅವನ ಕೊನೆಯ ಉಸಿರು ಆಗಿ ಹೋಗುತ್ತೆ. ನೋಡಿ, ಮಹಾರಾಜರು ಅವನನ್ನ ಅಲ್ಲಿಂದ ಎತ್ಕೊಂಡು ಬಂದು ರಾಮೇಶ್ವರದಲ್ಲಿ ಅವನ ಸಂಸ್ಕಾರವನ್ನ ಮಹಾರಾಜರೇ ಮಾಡ್ತಾರೆ, ಖುದ್ದು ಕೈಯಿಂದ ಮಾಡ್ತಾರೆ. ಅಂದ್ರೆ ಒಬ್ಬ ಭಕ್ತನ ಮೇಲೆ ಎಷ್ಟು ಒಬ್ಬ ಭಗವಂತ ಒಬ್ಬ ಸತ್ಪುರುಷನು ಎಷ್ಟು ಸರ್ವಭೂತ ಹೃದಯ ಇರ್ತಾನೆ, ಎಲ್ಲರಲ್ಲೂ ಕೂಡ ಹೇಗೆ ಭಗವಂತನನ್ನ ಕಾಣ್ತಾನೆ, ಹಾಗೂ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಅನ್ನೋದನ್ನು ಹೇಗೆ ಜಗತ್ತಿಗೆ ತೋರಿಸಿಕೊಡ್ತಾನೆ ಅನ್ನೋಕ್ಕೆ ಶ್ರೀ ಮಹಾರಾಜರೇ ಒಂದು ದಿವ್ಯ ನಿದರ್ಶನರಾಗಿ ಉಳಿತಾರೆ. ಮುಂದೆ ಮಹಾರಾಜರು ಅಲ್ಲಿಂದ ರಾಮೇಶ್ವರದಿಂದ ಹೊರಟು ಕಂಚಿ ಕಡೆಗೆ ಬರ್ತಾರೆ ವರದರಾಜನ ದರ್ಶನವನ್ನ ಮಾಡೋಕ್ಕೆ. ಆ ಕಂಚಿ ಬಂದು ಅದರ ಮುಂದಿನ ವಿಚಾರವನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮಹಾರಾಜರ ಈ ಒಂದು ದಿವ್ಯ ಚರಿತ್ರೆಯ ಶ್ರವಣವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಜಾನಕೀ ಜೀವನ ಸ್ಮರಣಂ, ಜೈ ಜೈ ರಾ.